ಎಲ್ಲರಿಗೂ ನಮಸ್ಕಾರ ನಟಿ ಚೇತನರಾಜ್ ಸಾವಿನ ಬೆನ್ನಲ್ಲೇ ಬಾಡಿ ಶೇಮಿಂಗ್ ಬಗ್ಗೆ ವಿನಯ ಪ್ರಸಾದ್ ಪುತ್ರಿ ಕಡಕ್ ಮಾತು ಅರೆ ಏನಾಯ್ತು ವಿನಯ ಪ್ರಸಾದ್ ಪುತ್ರಿಗೆ ಯಾಕೆ ಈ ಕಡಕ್ ಮಾತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸ್ಯಾಂಡಲ್ವುಡ್ ನಟಿ ವಿನಯ ಪ್ರಸಾದ್ ಪುತ್ರಿ ಪ್ರಥಮ ಪ್ರಸಾದ್ ಚೇತನರಾಜ್ ಸಾವಿನ ಬೆನ್ನಲ್ಲೇ ಬಾಡಿ ಶೇಮಿಂಗ್ ಬಗ್ಗೆ ಸಿಡಿದಿದ್ದಾರೆ ಹಲವು ನಟಿಯರು ಈ ಕುರಿತು ಮಾತನಾಡಿದ್ದರು ಈಗ ವಿನಯ ಪ್ರಸಾದ್ ಅವರ ಪುತ್ರಿ ಬಾಡಿ ಶೇಮಿಂಗ್ ಬಗ್ಗೆ ಕಡಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನಾಯ್ತು ಅವರಿಗೆ ಯಾಕೆ ಸಿಡಿದೆದಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇಂತಹ ಅಪಾಯಕಾರಿ ಕೆಲಸಕ್ಕೆ ಯಾರು ಕೈ ಹಾಕಬಾರದು ಅಂತ ನೀವು ಕೂಡ ಅನ್ನೋದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಈಗ ತಾನೇ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಬೇಕು ಅಂತ ಕಣ್ತುಂಬಾ ಕನಸುಗಳನ್ನಿಟ್ಟು ಬಂದಿರುವ ನಟಿ ಕೆಲ ದಿನಗಳ ಹಿಂದೆ ಫ್ಯಾಟ್ ಸರ್ಜರಿ ಮಾಡಿಸಿಕೊಳ್ಳಲು ಹೋಗಿ ಪ್ರಾಣ ಕಳೆದುಕೊಂಡು ಚೇತನರಾಜ್ ಬಗ್ಗೆ ವಿನಯ ಪ್ರಸಾದ್ ಪುತ್ರಿ ಪ್ರಥಮ ಪ್ರಸಾದ್ ಮಾತನಾಡಿದ್ದಾರೆ ಜೊತೆಗೆ ತಮಗಾದ ಬಾಡಿ ಶೇಮಿಂಗ್ ಕುರಿತು ಮಾತನಾಡಿದ್ದಾರೆ ಹೌದು ಚೇತನರಾಜ್ ತೀರಿಕೊಂಡಿದ್ದ ಹಿಂದಿನ ದಿನವಷ್ಟೇ ಭೇಟಿಯಾಗಿದ್ದೆ ಬೆಳಿಗ್ಗೆ 7 ಅಷ್ಟರಲ್ಲೇ ಆಕೆ ಇಲ್ಲ ಅನ್ನುವುದಾದರೆ ಹೇಗೆ ಎಂದು ಪ್ರಥಮ ಪ್ರಸಾದ್ ಪ್ರಶ್ನಿಸಿದ್ದಾರೆ ಈ ರೀತಿ ಯಾರಿಗೂ ಆಗಬಾರದು ಇದು ನನ್ನ ದೇಹ ನನಗೆ ಇಷ್ಟವಾದ ರೀತಿಯಲ್ಲಿ ನಾನು ಬದುಕಬೇಕು ಬೇರೆಯವರ ಮಾತಿಗೆ ತಲೆಗೆಡಿಸಿಕೊಳ್ಳಬಾರದು ಎಂದು ಪ್ರಥಮ ಪ್ರಸಾದ್ ಮಾತನಾಡಿದ್ದಾರೆ ಇನ್ನು ಸೋಶಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಪ್ರಥಮ ಪ್ರಸಾದ್ ಸಣ್ಣಗಾಗುವ ಕುರಿತು ಪ್ರತಿನಿತ್ಯ ನೂರಾರು ಮೆಸೇಜ್ಗಳು ಬರುತ್ತಂತೆ ತಾಯಿ ವಿನಯ ಪ್ರಸಾದ್ಗೆ ಹೋಲಿಕೆ ಮಾಡಿ ನಿಮ್ಮ ತಾಯಿ ಅಷ್ಟು ಸಣ್ಣಗೆ ಇದ್ದಾರೆ ನೀವು ಯಾಕೆ ಅಷ್ಟು ದಪ್ಪಗೆ ಇದ್ದೀರಾ ಎಂದು ಪ್ರಶ್ನಿಸಿದ್ದಾರೆ ಇದು ನನ್ನ ದೇಹ ನನ್ನ ದೇಹದ ಜೊತೆ ಕೊನೆಯುಸಿರು ಇರುವವರೆಗೂ ಇರುತ್ತೇನೆ ನಾನು ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ನಿರ್ಧಾರ ಮಾಡಿದ್ದೇನೆ ಎಂದು ಮಹಾದೇವಿ ಸೀರಿಯಲ್ ಖ್ಯಾತಿಯ ಪ್ರಥಮ ಪ್ರಸಾದ್ ಮಾತನಾಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು